फ्रेंड्स वेलकम टू मई चानल नान सौम्य इवत नानू नकिन हेगी तकोती अम जो शेर मीनि ना हौस वैफेल हेगे मन मकलू संसार अंतरले मुलोगिटिर्ती नमकोस्कर हत निम्षू ना फ्री मोदी इष्टेल ना किलसमती मनेगोस्कर अंदमल नम्बर हत निम्स ना फ्री मोबाइद ननिके हवलवा सो बी नान हे केर तकोती अम जो शेर मीनू बे नान बरी इे नो एवर युत पील आफ मत स्क्रब इे साकु इवेर ना वीकली वन टाइम अथवा टू टाइम्स मू साकु नम फेस फ्रेश डेड स्किन होते नमें हौस वैफ अंदमले पार्लर होगु टाइम किलो सारी ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾವು ಎಲ್ಲಾದರೂ ಸಡನ್ ಆಗಿ ಪಾರ್ಟಿ ಹೋಗಬೇಕು ಫೇಶಿಯಲ್ ಮಾಡಿಸ್ಕೊಳ್ಳೋಷ್ಟು ನಮ್ಗೆ ಟೈಮ್ ಇರಲ್ಲ ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ಟೂ ಅವರ್ಸಲ್ಲಿ ನಮಗೆ ಗ್ಲೋನೆಸ್ ಬರುತ್ತೆ ಸೊ ಆರಾಮಾಗಿ ಮಾಡ್ಕೋಬೋದು ಸೊ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ನಾನು ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಫಸ್ಟು ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ವೆರಿ ವಾಲ್ನಟ್ ಸ್ಕ್ರಬ್ಬು ಇದಕ್ಕೆ ಏನಂದ್ರೆ ಕ್ರೀಮ್ ತಗೊಂಡು ಡ್ರೈ ಇರುತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ತಗೋತಾ ಇದ್ದೀನಿ ನೋಡಿ ಇಷ್ಟ ತಗೊಂಡಿದ್ದೀನಿ ಸಾಕು ಇಷ್ಟ ತಗೊಂಡ್ರೆ ಇದೆ ಜಾಸ್ತಿ ಆಗುತ್ತೆ ನೀರು ಮಿಕ್ಸ್ ಮಾಡ್ಕೊಂಡು ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಂದು ಮೂಗು ಕಡೆ ತುಂಬ ಬ್ಲ್ಯಾಕೆಟ್ಸ್ ಇರೋದ್ರಿಂದ ನಾನು ಜಾಸ್ತಿ ಅಲ್ಲೇ ಮಾಡ್ಕೊಳ್ಳೋದು ಫಸ್ಟು ಇಲ್ಲೇ ಮಾಡ್ಕೋಬೇಕು ಫೇಸ್ ಎಷ್ಟು ಇಂಪಾರ್ಟೆಂಟು ನೆಕ್ಕು ನಮ್ಮದು ಅಷ್ಟೇ ಇಂಪಾರ್ಟೆಂಟು ಹಾಗಾಗಿ ನಾವು ನೆಕ್ಕನ್ನು ಇಗ್ನೋರ್ ಮಾಡೋ ಹಾಗಿಲ್ಲ ಅಲ್ಲೂ ಮಾಡ್ಕೋಬೇಕು ನೋಡಿ ಇಲ್ಲೆಲ್ಲ ಕಪ್ ಕಪ್ಗಿರುತ್ತೆ ಕೆಲವೊಬ್ಬರಿಗೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ತರ ಸರ್ಕ್ಯುಲರ್ ಶೇಪ್ ಅಲ್ಲಿ ಮಾಡ್ಕೋಬೇಕು ನೋಡಿ ಈ ತರ ಕಣ್ಣು ಕೆಳಗೆ ಕಣ್ಣು ಸುತ್ತಮುತ್ತ ನಾವು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಕಣ್ಣು ತುಂಬಾ ಸೆನ್ಸಿಟಿವ್ ಪಾರ್ಟ್ ನಾನು ಸ್ಕ್ರಬ್ ನಾನು ತೊಗೊಂಡಿರೋ ಸ್ಕ್ರಬ್ ಪ್ಯಾಕು 35 ರುಪೀಸ್ದು ನಿಮಗೆ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಸಿಗುತ್ತೆ ನನಗೆ ಇಲ್ಲಿ ತುಂಬ ಜಾಸ್ತಿ ಇದೆ ಬ್ಲ್ಯಾಕೆಟ್ಸು ಸ್ಕ್ರಬ್ನ ನೀವು ಜಾಸ್ತಿ ಹೊತ್ತು ಮಾಡ್ಕೊಳ್ಳೋದು ಬೇಡ ಬರೀ 2 ಮಿನಿಟ್ಸ್ ಆದರೆ ಸಾಕು ಇಲ್ಲೆಲ್ಲ ಜಾಸ್ತಿ ಬ್ಲ್ಯಾಕೆಟ್ಸ್ ಇರುತ್ತೆ ಇಲ್ಲಿ ಇಲ್ಲಿ ನೀವು ತುಂಬ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಈ ಜಾಗದಲ್ಲೆಲ್ಲ ಟೂ ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಂಡಾಯಿತು ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸು ಗ್ಲೋನೆಸ್ ಬಂದಿದೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ ಮತ್ತು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಎಲ್ಲ ನಾವು ರಿಮೂವ್ ಮಾಡ್ಬೋದು ನೋಡಿ ಆರಾಮಾಗಿ ವಾರದಲ್ಲಿ ಒಂದು ಸಾರಿ ಅಥವಾ 2 ಸಾರಿ ನಾವು ಮಾಡ್ಕೋಬೋದು ಒಂದು 10-15 ನಿಮಿಷ ಟೈಮ್ ಸಿಕ್ಕರೆ ಸಾಕು ನೀಗ ಫೇಸ್ ಪ್ಯಾಕ್ ಹೇಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ ನೀವು ಪ್ಯಾಕ್ನ ನೆಕ್ವರೆಗೂ ಹಾಕೋಬೋದು ನನಗೆ ತುಂಬ ಇಲ್ಲೆಲ್ಲ ಎಳ್ದಂಗೆ ಅನಿಸುತ್ತೆ ನಾನು ಫೇಸ್ಗಷ್ಟೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೂದಲನ್ನ ಸ್ವಲ್ಪ ಹಿಂದೆ ಹಾಕ್ಕೋಬೇಕು ಯಾಕಂದರೆ ನಾವು ಇದೆಲ್ಲ ಪೀಲ್ ಆಫ್ ಮಾಡಬೇಕಾದ್ರೆ ಎಲ್ಲ ಲೇಯರ್ ಎಲ್ಲ ಸ್ಕಿ ಹೇರ್ಸ್ ಜೊತೆ ಬಂದುಬಿಡುತ್ತೆ ಕಣ್ಣಿನ ಸುತ್ತಮುತ್ತ ಮಾತ್ರ ಅಪ್ಲೈ ಮಾಡ್ಕೋಬೇಡಿ ಸೆನ್ಸಿಟಿವ್ ಜಾಗ ಅಲ್ವಾ ಅದು ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು
ನೋಡಿ ಈಗ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಆರಿರುತ್ತೆ, ಆವಾಗ ನಾವು ತೆಗಿಬೋದು. ಇಲ್ಲಿ ಮುಟ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಅಂಟ್ಕೊಳ್ಳಿಲ್ಲ ಅಂದರೆ ಅದು ಡ್ರೈ ಆದಂಗೆ. ಆವಾಗ ಇದನ್ನು ನಾವು ಮಾಸ್ಕ್ ತೆಗಿಬೋದು. ಓಕೆ, 15 ಮಿನಿಟ್ಸ್ ಆದಮೇಲೆ ಸಿಗೋಣ. ಹಾಯ್ ಫ್ರೆಂಡ್ಸ್, 15 ಮಿನಿಟ್ಸ್ ಆಯಿತು, ನಾನೀಗ ರಿಮೂವ್ ಮಾಡ್ತಿದ್ದೀನಿ. ನೋಡಿ ಈ ಥರ ಆಗಿದೆ. ನೋಡಿ ಮೇಲ್ಗಡೆಯಿಂದ ರಿಮೂವ್ ಮಾಡಬೇಕು. ನೋಡಿ ನಾನು ಈ ಥರ ತೆಗಿತಾ ಇದ್ದೀನಿ. ಡ್ರೈ ಆದಮೇಲೆ ಆರಾಮಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಡಿಫ್ರೆನ್ಸು. ನೋಡಿ ಗ್ಲೋನೆಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಎಲ್ಲ ಸ್ಕಿನ್ ಟೈಪ್ನೂ ಯೂಸ್ ಮಾಡ್ಬೋದು, ಇದೇ ಸ್ಕಿನ್ ಟೈಪ್ನವರು ಯೂಸ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ. ಬಾಯ್.